ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾಬಿ. ಮುದ್ದೇಬಿಹಾಳ್ ಪಟ್ಟಣದ 18ನ ವಾರ್ಡ್ನ ಸದಸ್ಯ ಅಲ್ಲಾಭಕ್ಷ ದವಳಗಿ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಬುಧವಾರ ನಡೆದ ಉಪಚುನಾವಣೆಯಲ್ಲಿ ಶೇಕಡ 74.28% ಮತದಾನವಾಗಿದೆ. ಸೋಟೆಗಲ್ಲಿಯಲ್ಲಿರುವ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತೆರೆದಿದ್ದ ಮತಗಟ್ಟೆಯಲ್ಲಿ ಬೆಳಗ್ಗೆಯಿಂದಲೇ ಉಪಚುನಾವಣೆಗೆ ಸ್ಪರ್ಧಿಸಿದ್ದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಆಮ್ ಆದ್ಮಿ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ಮತಗಟ್ಟೆಯಿಂದ 100 ಮೀಟರ್ ಹೊರಗಡೆ ನಿಂತು ತಮಗೆ ಆಶೀರ್ವಾದ ಮಾಡುವಂತೆ ಮತದಾರರನ್ನು ವಿನಂತಿಸುತ್ತಿರುವ ದೃಶ್ಯಗಳು ಕಂಡುಬಂದವು. ಒಟ್ಟು 1112 ಮತದಾರರಲ್ಲಿ 424 ಪುರುಷರು, 402 ಮಹಿಳೆಯರು ಸೇರಿ ಒಟ್ಟು 826 ಮಂದಿ ತಮ್ಮ ಹಕ್ಕು ಚಲಾಯಿಸಿದರು. ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ, ಅಪರಾಧ ವಿಭಾಗದ ಪಿಎಸ್ಐ ಆರ್ಎಲ್ ಮುನ್ನಬಾಯಿ, ಇಬ್ಬರು ಎಎಸ್ಐಗಳು, 3 ಎಚ್ಸಿ, 4 ಪಿಸಿ, 1 ಡಿಆರ್ ವಾಹನ ಭದ್ರತೆಗೆ ನಿಯೋಜಿಸಲಾಗಿತ್ತು. ವಯೋವೃದ್ಧರಿಗೆ ವೀಲ್ಚೇರ್ ವ್ಯವಸ್ಥೆ ಮಾಡಲಾಗಿತ್ತು. 84 ವರ್ಷದ ಶಿವಪ್ಪ ನಾಯ್ಕೋಡಿ ವೀಲ್ಚೇರ್ನಲ್ಲಿ ಕೂತು ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ಮತಗಟ್ಟೆ ಅಧಿಕಾರಿಯಾಗಿ ನಾಗರಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಎಸ್ಆರ್ ಪಾಟೀಲ್, ಸಹಾಯಕ ಮತಗಟ್ಟೆ ಅಧಿಕಾರಿಗಳಾಗಿ ಹಡಲಗೇರಿ ಸರ್ಕಾರಿ ಶಾಲೆಯ ಎನ್ಬಿ ಗುಡುಗುಂಟಿ, ನೆರವಂಚಿ ಸರ್ಕಾರಿ ಶಾಲೆಯ ಎಎಸ್ ಬಿರಾದಾರ್, ಆಲ್ಕೊಪ್ಪರ್ ಸರ್ಕಾರಿ ಶಾಲೆಯ ಎಸ್ಎನ್ ಕುಂಬಾರ್ ಕಾರ್ಯನಿರ್ವಹಿಸಿದರು. ಶೌಚಾಲಯಕ್ಕೆ ಮಾತ್ರ ಸುಣ್ಣ ಬಣ್ಣ. ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಹಳೆಯದಾಗಿದ್ದರೂ ಅಲ್ಲಿ ಮತಗಟ್ಟೆ ತೆರೆದಿದ್ದರಿಂದ ಶಾಲೆಯ ಪಕ್ಕದಲ್ಲಿದ್ದ ಶೌಚಾಲಯ ಗೃಹ ಮಾತ್ರ ಹೊಸದಾಗಿ ಕಟ್ಟಿಸಿದ್ದಾರೇನೋ ಎಂದು ಅಲ್ಲಿಗೆ ಬಂದವರಿಗೆ ಕಂಡುಬಂದಿತು. 2008-2009 ಶೌಚಾಲಯ ಕಟ್ಟಿಸಿದ್ದು ಎಂದು ಬರೆದಿದ್ದು ಕಂಡುಬಂದಿತೇ ಹೊರತು ಯಾವ ಯೋಜನೆಯಲ್ಲಿ ಎಷ್ಟು ಮೊತ್ತದಲ್ಲಿ ಕಟ್ಟಿಸಲಾಗಿದೆ ಎಂಬ ವಿವರ ಮಾತ್ರ ಬರೆದಿರಲಿಲ್ಲ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.